हलो स्नेहितरे वेलकम बैक टू मै चानल नान श्रुति इवत्तु सोमवार इवग टाइम बेळगे 9:30 टाइम आगिदे इवग नानु व्लॉग ना स्टार्ट माडिदिनि नम्म मनेयल्लि तुलसी गिड इरलिल्ल नानु श्रावण शुक्रवार दिन तुलसी गिडन नर्सरियिंद तगोंडु बंदे पाटु तुलसी गिड एल्ल होसदु ನಾನಿಲ್ಲಿ ಬರೀ ಕೃಷ್ಣ ತುಳಸಿನ ಮಾತ್ರ ತೊಗೊಂಡು ಬಂದಿದ್ದೀನಿ ಅಂದರೆ ಕಪ್ಪು ತುಳಸಿನ ಮಾತ್ರ ತೊಗೊಂಡು ಬಂದಿದ್ದೀನಿ ಇಲ್ಲೇ ಕೆಳಗಡೆ ಪಾಟಲ್ಲಿ ಬಿಳಿ ತುಳಸಿ ಕೂಡ ಇದೆ ಅದನ್ನು ಕಿತ್ಕೊಂಡು ಬಂದು ಹಾಕೋಣ ಅಂತ ಹೇಳಿಬಿಟ್ಟು ಬರೀ ಕೃಷ್ಣ ತುಳಸಿನ ಮಾತ್ರ ತೊಗೊಂಡು ಬಂದಿದ್ದೀನಿ ಇನ್ನು ಅದನ್ನು ಕಿತ್ತಿ ಹಾಕಿಲ್ಲ ಓನರ್ ಆಂಟಿ ಮನೆ ಪಾಟಲ್ಲಿದೆ ಇವಾಗ ನಾನು ಅದನ್ನು ತೊಗೊಂಡು ಬಂದು ಹಾಕಬೇಕು ಇನ್ನೊಂದು ದಿನ ಯಾವಾಗಲಾದರೂ ಹಾಕ್ತೀನಿ ಹಾಗೆಯೇ ನಮ್ಮ ಹಿಂದೂ ಸಂಪ್ರದಾಯನ ಆಚರಣೆ ಮಾಡುವಂತಹ ಪ್ರತಿಯೊಬ್ಬರು ಮನೆ ಮುಂದೆಯೂ ಕೂಡ ಒಂದೊಂದು ತುಳಸಿ ಗಿಡನ ಇಟ್ಕೊಂಡಿರ್ತಾರೆ ಅದಕ್ಕೆ ಪ್ರತಿನಿತ್ಯ ಪೂಜೆ ಮಾಡ್ತಾರೆ ಕೂಡ ಶ್ರೀ ಮಹಾವಿಷ್ಣುವಿಗೆ ಕಪ್ಪು ತುಳಸಿ ಅಂದರೆ ತುಂಬಾ ಪ್ರಿಯವಾದ್ದು ಹಾಗೆಯೇ ತುಳಸಿ ಗಿಡ ನಮ್ಮ ಮನೆ ಬಾಗಿಲಲ್ಲಿ ಇದ್ದರೆ ಗಾಳಿಯಲ್ಲಿ ಸೇರಿಕೊಂಡಿರುವಂತಹ ಚಿಕ್ಕ ಚಿಕ್ಕ ಕ್ರಿಮಿ ಕೀಟಗಳನ್ನೆಲ್ಲ ನಾಶಪಡಿಸಿ ನಮಗೆ ಉತ್ತಮವಾದ ಗಾಳಿನ ಈ ತುಳಸಿ ಒದಗಿಸುತ್ತೆ ಹಾಗೆಯೇ ಇದು ತುಂಬಾ ಔಷಧ ಗುಣಗಳನ್ನ ಹೊಂದಿರುವಂತಹ ಸಸ್ಯ ಕೂಡ ಹೌದು ಇವಾಗ ನಾನು ಶುಕ್ರವಾರದ ದಿನ ತುಳಸಿ ಗಿಡ ತಗೊಂಡು ಹೋದ್ನಲ್ಲ ಆವಾಗ ನಾನು ಮಾಡಿರುವಂತಹ ವಿಡಿಯೋನ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ತುಳಸಿ ಗಿಡನ ನಮಗೆ ನೆಟ್ಕೊಟ್ರು ಅಂತ ಹೇಳಿಬಿಟ್ಟು ಫಸ್ಟು ಕೆಂಪು ಮಣ್ಣಿನ ಜೊತೆಗೆ ಕುರಿ ಗೊಬ್ಬರನ ಅವರು ಬೆರೆಸ್ತಾ ಇದ್ದಾರೆ ಹಾಗೇ ಅವರು ಇಲ್ಲಿ ಚಿಕ್ಕ ಚಿಕ್ಕದಾಗಿರೋಂತಹ ಬ್ಯಾಂಬೂ ಗಿಡಗಳನ್ನ ಕೂಡ ಇಟ್ಟಿದ್ರು ಮತ್ತು ಸಂಪಿಗೆ ಹೂವನ್ನು ಒಂದು ಬಾಟ್ಲಿಗೆ ಇಟ್ಬಿಟ್ಟು ಅದನ್ನು ಕೂಡ ಇಟ್ಟಿದ್ರು ಇಲ್ಲಿ ನೋಡಿ ಬ್ಯಾಂಬೂ ಸ್ಟಿಕ್ ಇದ್ದು ಅದನ್ನು ಒಂದು ಗ್ಲಾಸ್ ವಾಸ್ನಲ್ಲಿ ಇಟ್ಟು ಅವರು ಸೇಲ್ ಮಾಡ್ತಾಯಿದ್ರು ನನಗೂ ಈ ಥರದನ್ನೆಲ್ಲ ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೋಬೇಕು ಅಂತ ತುಂಬಾ ಆಸೆ ಆದರೆ ಏನು ಮಾಡ್ತೀರಾ ಮನೇನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡುವಾಗ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ನಾನು ತೊಗೊಂಡು ಬರೋದಿಲ್ಲ ಇದೆಲ್ಲ ಬೋನ್ಸಾಯಿ ಗಿಡಗಳು ಇಲ್ಲಿರುವಂತಹ ಬೋನ್ಸಾಯಿ ಗಿಡಗಳು ನನಗಷ್ಟು ಇಷ್ಟ ಆಗಲಿಲ್ಲ ಕೆಲವೊಂದೊಂದು ಕಡೆ ಇನ್ನೂ ಚೆನ್ನಾಗಿರೋಂತಹ ಬೋನ್ಸಾಯಿ ಗಿಡಗಳಿರುತ್ತೆ ನೆಕ್ಸ್ಟ್ ಇನ್ನು ಯಾವಾಗಲಾದರೂ ಅಂದ್ಕೊಂಡಿದ್ದೀನಿ ನಾನು ಒಂದು ಬೋನ್ಸಾಯಿ ಗಿಡನ ತೊಗೊಂಡು ಬರಬೇಕು ಅಂತ ಹೇಳಿಬಿಟ್ಟು ಚೆನ್ನಾಗಿರೋ ಕಡೆ ನೋಡಿ ಒಂದು ಬೋನ್ಸಾಯಿ ಗಿಡನ ನಾನು ಮನೆಗೆ ತೊಗೊಂಡು ಬರ್ತೀನಿ ಇದು ನಾನು ಶುಕ್ರವಾರ ಮಾಡಿರೋವಂತಹ ವಿಡಿಯೋನ ಇವಾಗ ನಾನು ನಿಮಗೆ ಆ್ಯಡ್ ಮಾಡಿದ್ದೀನಿ ಮತ್ತು ಸೋಮವಾರದ ಬ್ಲಾಗ್ಗೆ ಕಂಟಿನ್ಯೂ ಮಾಡೋಣ ಇವಾಗ ನಾನು ಸೋಮವಾರ ಆಗಿರೋದ್ರಿಂದ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ನಾನ ಮಾಡಿ ಬಂದು ನೆಕ್ಸ್ಟ್ ನಾನು ಫಸ್ಟ್ ಬರೋದೇ ದೇವ್ರ ಮನೆಗೆ ಸ್ನಾನ ಮಾಡಾದಮೇಲೆ ಯಾವುದೇ ಕಾರಣಕ್ಕೂ ಯಾವ ಕೆಲಸನೂ ನಾನು ಮಾಡೋಕೆ ಹೋಗೋದಿಲ್ಲ ಪ್ರತಿನಿತ್ಯನೂ ಅಷ್ಟೇ ಸ್ನಾನ ಮಾಡಿದ ತಕ್ಷಣವೇ ಪೂಜೆ ಮಾಡಿಬಿಡ್ತೀನಿ
ಸೋಮವಾರ ದೇವ್ರ ಮನೆ ಕ್ಲೀನ್ ಮಾಡೋ ಟೈಮ್ಗಳಲ್ಲೂ ಅಷ್ಟೇ, ಸ್ನಾನ ಮಾಡೋ ತಕ್ಷಣ ಫಸ್ಟ್ ದೇವ್ರ ಮನೆಯನ್ನು ಕ್ಲೀನ್ ಮಾಡಿ ಆ ನಂತರನೇ ನಾನು ಬೇರೆ ಕೆಲಸನ ಮಾಡೋದು. ಪೂಜೆ ಎಲ್ಲ ಆದಮೇಲೆ ಇನ್ ಕೇಸ್ ನನಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ದೇವ್ರ ಮನೆ ಕ್ಲೀನ್ ಮಾಡಿ ಎಲ್ಲ ಅರೇಂಜ್ ಮಾಡಿ ಇಟ್ಟಿರ್ತೀನಿ, ಆಮೇಲೆ ಪೂಜೆ ಮಾಡ್ತೀನಿ ಟೈಮ್ ಏನಾದರೂ ಲೇಟಾಗಿಬಿಟ್ರೆ. ಇವಾಗ ನಾನು ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆಯಲ್ಲಿ ಇರೋವಂತಹ ಎಲ್ಲ ವಸ್ತುಗಳನ್ನೆಲ್ಲ ಆಚೆ ಇಟ್ಟು ನಾನು ಫಸ್ಟು ನಾನು ಒಣಗಿರೋವಂತಹ ಬಟ್ಟೆನಲ್ಲಿ ಧೂಳನ್ನೆಲ್ಲ ತೆಕ್ಕೋತಾ ಇದ್ದೀನಿ. ಅಲ್ಲಿ ಸ್ಲ್ಯಾಬ್ ಮೇಲಿರೋದು, ಹಾಗೆಯೇ ಗೋಡೆ ಟೈಲ್ಸ್ ಮೇಲಿರುವಂತಹ ಧೂಳನ್ನೆಲ್ಲ ನೀಟಾಗಿ ತೆಕ್ಕೋತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಾನು ಒಂದು ಬೌಲಲ್ಲಿ ನೀರು ತೊಗೊಂಡು ಬಂದುಬಿಟ್ಟು ಟೈಲ್ಸ್ ಎಲ್ಲ ಒರೆಸ್ಕೊತಾ ಇದ್ದೀನಿ ದೇವ್ರ ಮನೆ ಟೈಲ್ಸ್ನೆಲ್ಲ. ಹೀಗೆ ನಾನು 15 ದಿನಕ್ಕೊಂದ್ಸರಿ ಅಥವಾ ಒಂದು 20 ದಿನಕ್ಕೊಂದ್ಸರಿ ಈ ರೀತಿ ದೇವ್ರ ಮನೆ ಟೈಲ್ಸ್ನೆಲ್ಲ ವಾಶ್ ಮಾಡ್ಕೊತೀನಿ, ನೀಟಾಗಿ ಒರೆಸ್ಕೊತೀನಿ. ಯಾಕೆ ಅಂದರೆ ಗಂಧದ ಕಡೆ ಹೊಗೆ ಹೋಗಿ ಕೂತಿರುತ್ತೆ, ಹಾಗೆಯೇ ನಾವು ಕರ್ಪೂರ ಹಚ್ತೀವಿ ಅದ್ರ ಹೊಗೆ ಹೋಗೆಲ್ಲ ಕೂತಿರುತ್ತೆ, ಟೈಲ್ಸು ಕೂಡ ಕಪ್ಪ ಕಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು 15 ದಿನಕ್ಕೆ ಅಥವಾ 20 ದಿನಕ್ಕೆ ಈ ರೀತಿ ಡೀಪ್ ಕ್ಲೀನ್ನ ನಾನು ಮಾಡ್ಕೋತೀನಿ ದೇವ್ರ ಮನೆಯದು. ಹಾಗೆಯೇ ಪ್ರತಿ ವಾರ ನಾನು ಬರೀ ದೇವ್ರ ಫೋಟೋ ಮತ್ತು ದೇವರು ಇಟ್ಟಿರುವಂತಹ ಸ್ಲ್ಯಾಬ್ ಆಗಿರ್ಬೋದು, ಹಾಗೆ ದೇವ್ರ ಕೆಳಗಡೆ ನೆಲ ಇರ್ಬೋದು, ಮತ್ತು ದೇವ್ರ ದೀಪಗಳು ಇಷ್ಟನ್ನು ಮಾತ್ರ ಕ್ಲೀನ್ ಮಾಡ್ಕೋತೀನಿ. ಟೈಲ್ಸ್ ಎಲ್ಲ ಯಾವಾಗ ಕ್ಲೀನ್ ಮಾಡ್ತೀನಿ ಅಂದರೆ ಒಂದು 15 ದಿನಕ್ಕೆ ಒಂದು 20 ದಿನಕ್ಕೆ ಒಂದ್ಸಲ ಅಷ್ಟೇ. ಇವಾಗ ದೇವ್ರ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಗಿ ದೇವ್ರ ಪಾತ್ರೆಗಳನ್ನ ಕೂಡ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ನಾನು. ಇವಾಗ ಆಚೆ ಕಡೆ ದೇವ್ರ ಸಾಮಾನೆಲ್ಲ ಏನೇನು ಇಟ್ಟಿದೆ ಅದನ್ನೆಲ್ಲ ತೆಗೆದು ನೀಟಾಗಿ ಅರೇಂಜ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾವಿವಾಗ ಸ್ವಲ್ಪ ತುಳಸಿ ಗಿಡದ ಮಹತ್ವವನ್ನು ತಿಳ್ಕೊಳ್ಳೋಣ. ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿಗೆ ಬಹುಮುಖ್ಯವಾದ ಸ್ಥಾನ ಇದೆ. ಅದರಲ್ಲೂ ತುಳಸಿ ಗಿಡದಲ್ಲಿ ದೇವಾನುದೇವತೆಗಳು ನೆಲೆಸಿರ್ತಾರೆ ಅಂತ ನಂಬಿಕೆ ನಮ್ಮ ಹಿಂದೂಗಳಲ್ಲಿ ತುಂಬಾ ಇರುತ್ತೆ. ಇನ್ನು ಪುರಾಣದಲ್ಲೂ ಅಷ್ಟೇ ತುಳಸಿ ಗಿಡದ ಬಗ್ಗೆ ಪ್ರಸ್ತಾಪ ಇದೆ. ಹಾಗೆಯೇ ಆಯುರ್ವೇದದಲ್ಲೂ ಈ ಗಿಡವನ್ನು ಔಷಧಿಗೆ ಅಂತ ಬಳಸ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ದೇವತೆಗಳ ರೂಪ ಅಂತ ಹೇಳಿನೇ ನಾವು ಪೂಜೆ ಮಾಡ್ತೀವಿ. ತುಳಸಿ ಗಿಡನ ಪೂಜೆ ಮಾಡೋದ್ರಿಂದ ಮಾತ್ರ ಅಲ್ಲ, ತುಳಸಿಯನ್ನು ಮನೆ ಮುಂದೆ ನೆಡೋದ್ರಿಂದ ಕೂಡ 10 ಹಲವು ಪ್ರಯೋಜನಗಳು ನಮಗೆ ಇದೆ. ನಮ್ಮ ಹಿಂದೂ ನಂಬಿಕೆಯ ಪ್ರಕಾರ ಪ್ರತಿಯೊಬ್ಬರೂ ಹಿಂದೂಗಳ ಮನೆಯಲ್ಲಿ ತುಳಸಿ ಗಿಡ ಕಡ್ಡಾಯವಾಗಿ ಇರಲೇಬೇಕು. ಹಾಗೆಯೇ ಇದು ನಮ್ಮ ಮನೆಯ ಶುದ್ಧತೆಯನ್ನು ಕಾಪಾಡುತ್ತೆ, ಹಾಗೆ ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತೆ. ತುಳಸಿ ಎಲೆಗಳನ್ನ ಪ್ರತಿನಿತ್ಯ ನಾವು ಸೇವನೆ ಮಾಡೋದ್ರಿಂದ ದೇವಾನುದೇವತೆಗಳ ಆಶೀರ್ವಾದ ನಮ್ಮಲ್ಲಿ ಯಾವಾಗಲೂ ಇರುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಹಾಗೆಯೇ ತುಳಸಿ ಗಿಡ ವಾಸ್ತುದೋಷ ನಿವಾರಣೆ ಮಾಡುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಮತ್ತು ನಮ್ಮ ಮನೆಯ ಮುಂಭಾಗದಲ್ಲಿ ನಾವು ಸರಿಯಾದ ದಿಕ್ಕಿನಲ್ಲಿ ತುಳಸಿ ಗಿಡನ ನೆಟ್ಟಿದ್ದೆ ಆದರೆ ಅದರ ಹಲವು ಪ್ರಯೋಜನಗಳನ್ನ ನಾವು ಪಡ್ಕೊಳ್ಬೋದು. ಕೆಲವರ ಬಾಯಿ ಎಷ್ಟೇ ಸಲ ಬ್ರಷ್ ಮಾಡಿದ್ರೂ ಕೂಡ ತುಂಬಾ ವಾಸನೆ ಬರ್ತಾ ಇರುತ್ತೆ, ದುರ್ವಾಸನೆ ಬರ್ತಾ ಇರುತ್ತೆ. ಅಂಥವರು ಪ್ರತಿದಿನ ತುಳಸಿ ಎಲೆನ ಸೇವನೆ ಮಾಡೋದ್ರಿಂದ ಈ ಕೆಟ್ಟ ವಾಸನೆಯಿಂದ ದೂರ ಇರ್ಬೋದು. ತುಳಸಿ ಎಲೆಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಮಾಡುವಂತಹ ಗುಣ ಇದೆ. ಅದರಿಂದ ನಮ್ಮ ಬಾಯಲ್ಲಿ ಇರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ದೂರ ಮಾಡಿ ಕೆಟ್ಟ ವಾಸನೆಯನ್ನು ಕೂಡ ದೂರ ಮಾಡಿ ನಮ್ಮ ಬಾಯಿ ಯಾವಾಗಲೂ ಶುಚಿಯಾಗಿಡೋದಕ್ಕೆ ಈ ತುಳಸಿ ಸಹಾಯ ಮಾಡುತ್ತೆ. ತುಳಸಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಸಮೃದ್ಧವಾಗಿರುತ್ತೆ, ಅಂದರೆ ಹೇರಳವಾಗಿರುತ್ತೆ, ಜಾಸ್ತಿ ಇರುತ್ತೆ. ಅದಕ್ಕೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಎಲ್ಲ ರೋಗಗಳ ವಿರುದ್ಧನೂ ಈ ತುಳಸಿ ಹೋರಾಡುತ್ತೆ. ನಾವು ಪ್ರತಿದಿನ ಒಂದೊಂದು ತುಳಸಿ ಎಲೆನ ತಿಂತಾ ಹೋದರೆ ನಮಗೆ ಆದಷ್ಟು ರೋಗ ರುಜಿನಗಳಿಂದ ದೂರ ಇರುವಂತಹ ಶಕ್ತಿಯನ್ನು ನಮ್ಮ ದೇಹಕ್ಕೆ ಒದಗಿಸುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ತುಳಸಿ ಎಲೆಗಳನ್ನ ನಾವು ಸೇವನೆ ಮಾಡಿದ್ರೆ ನಮ್ಮ ಜೀರ್ಣಕ್ರಿಯೆ ಕೂಡ ಸುಲಭವಾಗುತ್ತೆ. ಇನ್ನು 10 ಹಲವು ಪ್ರಯೋಜನಗಳು ತುಳಸಿಯಿಂದ ನಮಗೆ ಸಿಗುತ್ತೆ. ಇವಾಗ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಆಯಿತು, ಇವಾಗ ಲಾಸ್ಟಲ್ಲಿ ಪೂಜೆ ಮಾಡ್ತಾ ಇದ್ದೀನಿ.
ಪ್ರತಿನಿತ್ಯ ಪೂಜೆ ಮಾಡೋದು ಇಷ್ಟೇ ಹೇಳಿಬಿಟ್ಟು ಇವಾಗ ನಾನು ಚಪಾತಿ ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ. ಹಿಂದಿನ ದಿನ ನೈಟ್ ಏನಾದರೂ ಚಪಾತಿ ಮಾಡಿದರೆ ನಾನು ಚಪಾತಿ ಹಿಟ್ಟನ್ನ ಜಾಸ್ತಿ ಕಲಸಿಟ್ಟಿರ್ತೀನಿ ಬೆಳಗ್ಗೆ ತಿಂಡಿಗೂ ಆಗಲಿ ಅಂತ ಹೇಳಿಬಿಟ್ಟು ಅದನ್ನು ಸ್ವಲ್ಪ ತೆಗೆದು ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ. ಇನ್ನು ಬೆಳಗ್ಗೆಗೆ ತಿಂಡಿನ ಅದನ್ನೇ ಮಾಡ್ಕೊತೀವಿ. ಇವಾಗ ನೈಟ್ ಮಾಡಿರಲಿಲ್ಲ, ಸೊ ಅದಕ್ಕೆ ಇವಾಗ ಬೆಳಗ್ಗೆ ಎದ್ದು ಚಪಾತಿ ಹಿಟ್ಟನ್ನ ನಾನು ಕಲಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟನ್ನ ಕಲಸ್ಕೊಂಡು ಪಲ್ಯಕ್ಕೆ ನಾನು ರೆಡಿ ಮಾಡ್ಕೊತೀನಿ. ಆವಾಗಲೇ ತೋರಿಸ್ದಾಗೆ ಹೆಸರು ಕಾಳು ಕೂಡ ನೆಂದಿದೆ. ಇವಾಗ ನಾನು ಈರುಳ್ಳಿ ಟೊಮೆಟೊ ಅದನ್ನೆಲ್ಲ ಕಟ್ ಮಾಡಿಕೊಂಡು ಪಲ್ಯಕ್ಕೆ ಇವಾಗ ರೆಡಿ ಮಾಡ್ಕೋಬೇಕು. ಇವಾಗ ಒಗ್ಗರಣೆ ಮಾಡ್ತಾ ಇದ್ದೀನಿ. ಒಂದು ಕುಕ್ಕರಲ್ಲಿ ನಾನು ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಒಂದು 2 ಈರುಳ್ಳಿನ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡಾದ ನಂತರ ಇವಾಗ ನಾನು 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ರೆಡಿ ತಂದಿದ್ದು. ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬಿಟ್ರೆ ಅದು ನೀರಲ್ಲಿ ಅದರಲ್ಲಿರೋಂತಹ ನೀರೆಲ್ಲ ಮುಗುಕ್ಕೆ ಸಿಡಿದು ಬಿಡುತ್ತೆ, ಅದಕ್ಕೆ ನಾನು ಇವಾಗ ಲೇಟಾಗಿ ಹಾಕಿದ್ದು ಅದನ್ನು. ನೆಕ್ಸ್ಟ್ ಇವಾಗ ಅರ್ಧ ಟೊಮೆಟೊನ ಹಾಕ್ತಾ ಇದ್ದೀನಿ. ನಾನು ದಪ್ಪಗಿತ್ತು ಟೊಮೆಟೊ, ಅದಕ್ಕೋಸ್ಕರ ನಾನು ಅರ್ಧನ ಮಾತ್ರ ಹಾಕಿದ್ದೀನಿ. 1 ಟೊಮೆಟೊ ತುಂಬ ಜಾಸ್ತಿ ಆಗ್ತಿತ್ತು, ಚಿಕ್ಕ ಟೊಮೆಟೊ ಇದ್ದರೆ ಒಂದನ್ನು ಹಾಕೋಬೋದು. ಇವಾಗ ನಾನು ಒಂದು 3-4 ಹಸಿರು ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದ್ರಿಲ್ಲ. ಯಾಕಂದರೆ ಇದಕ್ಕೆ ಸಾಂಬಾರು ಪೌಡರ್ನ ಕೂಡ ಹಾಕೋದ್ರಿಂದ ಹಸಿರು ಮೆಣಸಿನ್ಕಾಯಿ ಬೇಕು ಅನ್ನೋರು ಹಾಕ್ಬೋದು. ಇವಾಗ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ನ ಹಾಕೋತಾ ಇದ್ದೀನಿ. ನಿಮಗೆ ಯಾವ ಕ್ವಾಂಟಿಟಿನಲ್ಲಿ ಪಲ್ಯ ಬೇಕು ಆ ಕ್ವಾಂಟಿಟಿನಲ್ಲಿ ನೀವು ಹಾಕೋಬೋದು ಸಾಂಬಾರು ಪೌಡರ್ನ. ಇವಾಗ ನಾನು ಒಂದು 1/2 ಸ್ಪೂನ್ ಆಗೋಷ್ಟು ಚಕ್ಕೆ ಪುಡಿನ ಹಾಕ್ತಾ ಇದ್ದೀನಿ, ಹಾಗೆ ಚಿಟಿಕಿ ಅರಿಶಿನ ಹಾಕ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು ಅರಿಶಿನನ. ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿನ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ನಾನು ಇವಾಗ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಅದ್ರ ಜೊತೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ನಾನು ಹೆಸರು ಕಾಳನ್ನ ಹಾಕ್ತಾ ಇದ್ದೀನಿ. ರಾತ್ರಿನೇ ಈ ಹೆಸರು ಕಾಳನ್ನ ನೆನೆಸಿಟ್ಟಿರೋದ್ರಿಂದ ಪಲ್ಯ ಕೂಡ ಚೆನ್ನಾಗಾಗುತ್ತೆ, ಬೇಗ ಕೂಡ ಆಗುತ್ತೆ. ಇದನ್ನು ಓಪನ್ನಾಗಿ ಕೂಡ ಮಾಡ್ಬೋದು, ಆದರೆ ಕುಕ್ಕರಲ್ಲಿ ವಿಶಲ್ ಹಾಕ್ಸಿದ್ರೆ ಬೇಗ ಆಗುತ್ತೆ. ಇವಾಗ ನಮಗೆ ಎಷ್ಟು ಪ್ರಮಾಣಕ್ಕೆ ಬೇಕು ಪಲ್ಯ ಆ ಪ್ರಮಾಣಕ್ಕೆ ನಾನು ಇವಾಗ ನೀರನ್ನು ಒಂದು ಹದಕ್ಕೆ ಹಾಕೋತಾ ಇದ್ದೀನಿ. ನಿಮಗೆ ಗ್ರೇವಿ ಥರನೇ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕು. ನಾನಿಲ್ಲಿ ಗ್ರೇವಿ ಥರ ಜಾಸ್ತಿ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕಿದ್ದೀನಿ. ಲಾಸ್ಟಲ್ಲಿ ಉಪ್ಪು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕೋಬೇಕು. ಇವಾಗ ಇದನ್ನು ಹಾಗೇ ಓಪನ್ನಾಗಿ ಒಂದು ಕುದಿಯೋದಕ್ಕೆ ಬಿಟ್ಬಿಟ್ಟು ಲಾಸ್ಟಲ್ಲಿ ನಾನು ವಿಶಲ್ನ ಹಾಕ್ತೀನಿ. ಇವಾಗ ನೋಡಿ, ಒಂದು ಸ್ವಲ್ಪ ಚೆನ್ನಾಗಿ ಕುದಿತಾ ಇದೆ. ಒಂದೆರಡು ರೌಂಡ್ ಈ ರೀತಿ ಚೆನ್ನಾಗಿ ತಿರುಗಿಸ್ಬಿಟ್ಟು ವಿಶಲ್ ಹಾಕಿಸ್ಕೊತೀನಿ. ಒಂದು ವಿಶಲ್ ಹಾಕ್ಸಿದ್ರೆ ಸಾಕು, ಯಾಕಂದರೆ ರಾತ್ರಿ ನೆಂದಿರುತ್ತಲ್ವಾ. ಅದು ವಿಶಲ್ ಆಗೋಷ್ಟರಲ್ಲಿ ನಾನು ಇವಾಗ ಸ್ನ್ಯಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ. ಸ್ನ್ಯಾಕ್ಸ್ಗೆ ನಾನು ನೆನೆಸಿಟ್ಟಿರೋದಂತಹ ಕಡಲೆ ಬೀಜ, ಹಾಗೆ ಕಡಲೆಕಾಳು, ಹೆಸರು ಕಾಳು ಇದನ್ನು ಸ್ನ್ಯಾಕ್ಸ್ಗಾಗೋಷ್ಟನ್ನ ಮಾತ್ರ ಇಲ್ಲಿ ನಾನು ಒಂದು ಬಟ್ಲೆಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಾಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ಕುದಿನ ಕುದಿಸ್ಕೊತೀನಿ. ಕಾಳುಗಳೆಲ್ಲ ಚೆನ್ನಾಗಿ ಬೇಯಬೇಕು, ಒಂದು ಕುದಿ ಕುದಿಸ್ತೀನಿ. ತುಂಬ ಜಾಸ್ತಿ ಬೇಯಿಸೋದಕ್ಕೆ ಹೋಗ್ಬಾರ್ದು, ಕಾಳು ಮೆತ್ ಮೆತ್ತಗಾಗ್ಬಿಡುತ್ತೆ. ಒಂದು ಕುದಿ ಕುದಿಸಿದ್ರೆ ಸಾಕು, ಚೆನ್ನಾಗಿ ಕುದ್ದಿರುತ್ತೆ. ಇವಾಗ ಅದನ್ನು ಪಕ್ಕಕ್ಕೆ ಸೈಡ್ಗೆ ಎತ್ತಿಡ್ತಾ ಇದ್ದೀನಿ ಕುದಿಯೋದಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಚಪಾತಿನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟು ಆವಾಗಲೇ ಮಿದ್ದಿದ್ದೆ ಅಲ್ವಾ, ಇವಾಗ ನಾನು ಇದೆಲ್ಲ ರೆಡಿಯಾಗೋಷ್ಟರಲ್ಲಿ ಚಪಾತಿ ಕೂಡ ರೆಡಿ ಮಾಡ್ತೀನಿ. ಚಪಾತಿನ ಅವಳಿಗೆ ಸ್ಕೂಲ್ಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಮನೆಯಲ್ಲಿ ಏನಾದರೂ ತಿಂತೀನಿ ಅಂದರೆ ತಿನ್ನೋದಕ್ಕೆ 1 ತಿಂತಾಳಷ್ಟೇ. ಸ್ಕೂಲ್ಗೆ ಮತ್ತು ಮನೆಗಾಗೋಷ್ಟನ್ನು ಮಾತ್ರ ರೆಡಿ ಮಾಡ್ತೀನಿ. ಅವಳಿಗೆ ಮೂಡ್ ಹೆಂಗಿರುತ್ತಂಗೆ, ಒಂದೊಂದ್ಸಲ ಬರೀ ಹಾಲು ಕುಡ್ದು ಹೋಗ್ತಾಳೆ, ಒಂದೊಂದ್ಸರಿ ಏನಾದರೂ ತಿಂಡಿ ಮಾಡಿರ್ತೀನಲ್ವಾ ಅದನ್ನೇನಾದರೂ ಸ್ವಲ್ಪ ತಿನ್ನಬೇಕು ಅನ್ಸಿದ್ರೆ ಅದನ್ನು ತಿಂದ್ಬಿಟ್ಟು ಹೋಗ್ತಾಳೆ. ತಿಂಡಿ ಹಾಲು ಎರಡೂ ಬೇಡ ಅಂದರೆ ಸ್ನ್ಯಾಕ್ಸ್ಗೆ ಅಂತ ಏನಾದರೂ ಮಾಡಿರ್ತೀನಲ್ವಾ ಅದನ್ನು ಮಾತ್ರ ತಿನ್ಬಿಟ್ಟು ಹೋಗಿರ್ತಾಳೆ ಸ್ವಲ್ಪ.
ಇವಾಗ ನಾನು ಪಲ್ಯ ಮತ್ತು ಸ್ನ್ಯಾಕ್ಸ್ದು ಕಾಳುಗಳೆಲ್ಲ ಬೇಯೋಷ್ಟರಲ್ಲಿ ಚಪಾತಿ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಚಪಾತಿ ಎಲ್ಲ ರೆಡಿಯಾಗಿ ಆಯಿತು. ಚಪಾತಿ ಎಲ್ಲ ಬೇಯಿಸೋಷ್ಟರಲ್ಲಿ ಕಾಳು ಕೂಡ ಬೆಂದಿತ್ತು, ಹಾಗೆ ಪಲ್ಯ ಕೂಡ ರೆಡಿಯಾಗಿತ್ತು. ಇವಾಗ ನೋಡಿ ಕರೆಕ್ಟಾಗಿ ಕಾಳು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸೋಸ್ಕೋತೀನಿ, ಸ್ಟವ್ ಆಫ್ ಮಾಡಿಬಿಟ್ಟು ಸೋಸ್ಕೊಂಡು ಆಮೇಲೆ ನಾನು ಸ್ನ್ಯಾಕ್ಸ್ನ ರೆಡಿ ಮಾಡ್ತೀನಿ. ಇವಾಗ ಫಸ್ಟ್ ಪಲ್ಯ ತೋರಿಸ್ತೀನಿ. ಪಲ್ಯ ಕೂಡ ಚೆನ್ನಾಗಿ ಆಗಿದೆ. ನಾನು ಆವಾಗಲೇ ಹೇಳಿದಾಗೆ ಪಲ್ಯ ಗ್ರೇವಿ ಥರ ಜಾಸ್ತಿ ಮಾಡಿಲ್ಲ ನಾನು, ಈ ರೀತಿ ಸ್ವಲ್ಪ ಡ್ರೈ ಆಗೇ ಜಾಸ್ತಿ ಮಾಡಿದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಗ್ರೇವಿನೂ ಕೂಡ ಜಾಸ್ತಿ ಮಾಡ್ಕೋಬೋದು. ನಾನು ಇವತ್ತು ಈ ರೀತಿ ಮಾಡಿದ್ದೀನಿ. ಇನ್ನೊಂದ್ಸಲ ಸ್ವಲ್ಪ ಗ್ರೇವಿ ಮಾಡಿದಾಗ ನಾನು ಇನ್ನೊಂದ್ಸಲ ಶೇರ್ ಮಾಡ್ತೀನಿ. ಹಾಗೆಯೇ ಇದಕ್ಕೆ ಲಾಸ್ಟಲ್ಲಿ ಕಾಯಿತುರಿನ ಹಾಕ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ಬೇಕಿದ್ರೆ ಹಾಕೋಬೋದು ಕಾಯಿತುರಿನ, ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಇಷ್ಟ ಇದ್ದವರು ಹಾಕೋಬೋದು ಅಷ್ಟೇ. ಕಾಯಿತುರಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಪಲ್ಯ ರೆಡಿಯಾದ ತಕ್ಷಣ ಇವಾಗ ನಾನು ಸ್ನ್ಯಾಕ್ಸ್ನ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಆವಾಗಲೇ ಬೇಯಿಸಿರುವಂತಹ ಕಾಳನ್ನ ಸೋಸ್ಕೊಂಡು ಒಂದು ಜಾಲರಿನಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಕಾಲು ಭಾಗದಷ್ಟು ಟೊಮೆಟೋನ ಹಾಕ್ಕೊಂಡಿದ್ದೀನಿ. ದಪ್ಪು ಟೊಮೆಟೊ ಇತ್ತಲ್ವ, ಅದಕ್ಕೆ ಕಾಲು ಭಾಗ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಮೆಣಸಿನ ಪೌಡರ್ನ ಕೂಡ ಹಾಕ್ಬೋದು, ನಾನು ಹಾಕಿಲ್ಲ ಮೆಣಸಿನ ಪೌಡರ್ನ. ಇದಕ್ಕೆ ನಾನು ಸ್ವಲ್ಪ ಕಾಯಿತುರಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬೇಯಿಸುವಾಗಲೂ ಕೂಡ ಕಾಳಿಗೆ ನಾನು ಉಪ್ಪು ಹಾಕಿದ್ದೆ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಿಷ್ಟು ಮಾಡಿದ್ರೆ ಸ್ನ್ಯಾಕ್ಸ್ ಕೂಡ ರೆಡಿಯಾಗುತ್ತೆ. ಪ್ರತಿದಿನ ಒಂದೇ ರೀತಿ ಮಾಡೋದ್ರಿಂದ ಈ ರೀತಿ ವೆರೈಟಿ ವೆರೈಟಿಯಾಗಿ ಮಾಡಿದ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಇವಾಗ ಟಿಫನ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಬಾಕ್ಸ್ಗೆ ನಾನು ಹೆಸರುಕಾಳು ಪಲ್ಯನ ಹಾಕ್ತಾ ಇದ್ದೀನಿ. ನಾನು ಯಾವಾಗಲಾದರೂ ಅಷ್ಟೇ ಪಲ್ಯದ ಐಟಮು ಚಟ್ನಿ ಐಟಮ್ ಏನಾದರೂ ಹಾಕಿದ್ರೆ ಮೇಲ್ಗಡೆ ಬಾಕ್ಸ್ಗೆ ಹಾಕೋದು, ಯಾಕಂದರೆ ಅದಕ್ಕೆ ಕ್ಯಾಪ್ ಇರುತ್ತಲ್ವ, ಸ್ವಲ್ಪ ಟೈಟಾಗಿ ಕೂತಿರುತ್ತೆ ಅನ್ನೋ ದೃಷ್ಟಿನಲ್ಲಿ. ಪಲ್ಯಗಳನ್ನೂ ಅಷ್ಟೇ ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ಮಾಡಬೇಕು ಟಿಫನ್ ಬಾಕ್ಸ್ಗೆ ಹಾಕುವಾಗ, ಇಲ್ಲಾಂದರೆ ಚೆಲ್ಲೋ ಅಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಪಲ್ಯನ ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ. ಇವಾಗ ನಾನು ಚಪಾತಿನ ಮುರಿದು ಹಾಕ್ತಾ ಇದ್ದೀನಿ. ಈ ರೀತಿ ಪೀಸ್ ಮಾಡಿ ಹಾಕೋದ್ರಿಂದ ಸ್ಕೂಲ್ನಲ್ಲಿ ಚಪಾತಿನ ತಿನ್ನೋದಕ್ಕೆ ಇನ್ನೂ ಸುಲಭ ಆಗುತ್ತೆ. ಒಂದೊಂದೇ ಚಪಾತಿ ಹಾಕಿದಾಗ ಏನಾಗುತ್ತೆ, ನೀಟಾಗಿ ಮುರ್ಕೊಂಡು ತಿನ್ನೋದಕ್ಕೂ ಅವ್ರಿಗೂ ಸರಿಯಾಗಿ ಬರೋದಿಲ್ಲ. ಮನೆಯಲ್ಲಿ ಕಂಫರ್ಟಬಲ್ ಆಗಿ ತಿಂದಂಗೆ ಸ್ಕೂಲಲ್ಲಿ ಕಂಫರ್ಟಬಲ್ ಆಗಿ ತಿನ್ನೋದಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಈ ರೀತಿ ಯಾವತ್ತೂ ಪೀಸ್ ಮಾಡಿ ಹಾಕೋದಿಲ್ಲ ನಾನು, ಸ್ಕೂಲಿಗೆ ಮಾತ್ರ ಈ ರೀತಿ ಹಾಕಿ ಕಳಿಸೋದು. ಹಾಗೆ ಲಾಸ್ಟ್ ಬಾಕ್ಸಲ್ಲಿ ನಾನು ಸ್ನ್ಯಾಕ್ಸ್ನ ಹಾಕ್ತಾ ಇದ್ದೀನಿ. ನಾನು ಪ್ರತಿದಿನ ಸ್ನ್ಯಾಕ್ಸ್ ಆಗಿರ್ಬೋದು, ಹಾಗೆ ಮಾಡಿರೋಂತಹ ತಿಂಡಿ ಇರ್ಬೋದು, ಎಲ್ಲವನ್ನು ನಾನು ಬಾಕ್ಸ್ಗೆ ಹಾಕಿದ ಮೇಲೆ ಅವಳನ್ನ ಕರೆದು ತೋರಿಸ್ತೀನಿ, ನೋಡಿ ಇಷ್ಟು ಹಾಕಿದ್ದೀನಿ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು. ಅವಳಿಗೆ ಬಲವಂತವಾಗಿ ನೀನು ಇಷ್ಟೊಂದು ತಿನ್ಕೊಂಡೇ ಬರಬೇಕು, ನಾನು ಇಷ್ಟೊಂದು ಹಾಕಿದ್ದೀನಿ ನೀನು ಬಿಟ್ಕೊಂಬರೋಂಗಿಲ್ಲ ಅಂತ ನಾನೇನು ಹೇಳೋದಿಲ್ಲ ಅವಳಿಗೆ. ಅವಳಿಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಬೇಕು ಹಾಕಿ ಅಂತ ಹಾಕಿಸ್ಕೊತಾಳೆ ಬಾಕ್ಸ್ಗೆ, ಇಲ್ಲ ಅಂತಂದರೆ ನನಗೆ ಬೇಡ ಇದು ಜಾಸ್ತಿ ಆಗುತ್ತೆ ತೆಗೆದು ಬಿಡಿ ಸ್ವಲ್ಪ ಅಂತ ಹೇಳ್ತಾಳೆ. ಅವಳಿಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟನ್ನು ನಾನು ಹಾಕಿ ಕಳಿಸ್ತೀನಿ. ಇವಾಗ ಅವಳು ನಾನು ಬೆಳಗ್ಗೆ ಮಾಡಿರೋಂತಹ ಸ್ನ್ಯಾಕ್ಸ್ನೇ ತಿಂತಿದ್ದಾಳೆ. ಅವಳಿಗೆ ಏನು ಇಷ್ಟ ಆಗುತ್ತೆ ಅವಳು ಬೆಳಗ್ಗೆ ಅದನ್ನು ತಿಂದುಬಿಟ್ಟು ಅಥವಾ ಹಾಲು ಇಷ್ಟ ಆದರೆ ಕುಡಿದ್ಬಿಟ್ಟು ಹೋಗ್ತಾಳೆ. ಇವಾಗ ಸ್ಕೂಲ್ಗೆ ಹೊರಡ್ತಾ ಇದ್ದಾಳೆ. ವಾತಾವರಣ ಆಚೆ ಥಂಡಿಯಾಗಿರೋದ್ರಿಂದ ಇವಾಗ ಪ್ರತಿದಿನ ಸ್ಕೂಲ್ಗೆ ಸ್ವೆಟರ್ ಹಾಕ್ಕೊಂಡೇ ಹೋಗ್ತಾಳೆ. ಯೂಶ್ವಲಿ ಅವಳು ಸ್ವೆಟರ್ನ ಹಾಕ್ಕೊಳ್ಳೋದೇ ಇಲ್ಲ, ಮನೆಯಲ್ಲಂತೂ ಅವಳು ಯಾವತ್ತೂ ಹಾಕ್ಕೊಳ್ಳೋದೇ ಇಲ್ಲ. ಆಚೆ ಹೋಗುವಾಗ ಸ್ಕೂಲ್ಗೆ ಹೋಗುವಾಗ ನಾನೇ ಬಲವಂತದ ಮೇಲೆ ಹಾಕಿಸ್ತೀನಿ, ಯಾಕಂದರೆ ಅಲ್ಲಿಗೆ ಹೋದ್ಮೇಲೆ ಚಳಿ ಆಗ್ಬೋದು ಅವಳಿಗೆ, ಆವಾಗ ಅವಳು ಸ್ವೆಟರ್ ಹಾಕೋಬರ್ಬೇಕಿತ್ತು ಅಂತ ಅನ್ನಿಸಿದ್ರೆ ಅವಾಗ ಏನು ಮಾಡ್ತಾಳೆ ಪಾಪ ಅಂತ ಹೇಳಿಬಿಟ್ಟು ನಾನೇ ಹಾಕ್ಕೊಂಡು ಹೋಗು, ಸೆಕೆ ಆದರೆ ಬಿಚ್ಚಿ ಬ್ಯಾಗಲ್ಲಿ ಇಟ್ಬಿಡು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಅವಳು ಇಲ್ಲಿಂದ ಹಾಕ್ಕೊಂಡು ಹೋಗ್ತಾಳೆ.
ನನಗೂ ಕೂಡ ಟೀ ರೆಡಿ ಆಯಿತು. ನಾನು ಕೂಡ ಇವಾಗ ಟೀನ ಸೋಸ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಇಷ್ಟು ದೊಡ್ಡ ಲೋಟದಲ್ಲಿ ಇವಳು ಟೀ ಕುಡಿತಾಳ ಅಂತ ಹೇಳಿಬಿಟ್ಟು. ಇಲ್ಲ, ನಾನು ಇಷ್ಟೊಂದು ದೊಡ್ಡ ಲೋಟದಲ್ಲಿ ತುಂಬ ಬಿಟ್ಕೊಂಡೇನು ಟೀ ಕುಡಿಯೋದಿಲ್ಲ. ನಾನು ಕುಡಿಯೋದೇ ಕಡಿಮೆ, ಇದರಲ್ಲಿ ಕಾಲು ಭಾಗ ಬಿಟ್ಕೋತೀನಿ ಅಷ್ಟೇ, ಅಥವಾ ಕಾಲು ಭಾಗಕ್ಕಿಂತ ಒಂಚೂರು ಜಾಸ್ತಿ ಇರುತ್ತೆ, ಅರ್ಧ ಭಾಗನೂ ಬಿಟ್ಕೊಳ್ಳೋದಿಲ್ಲ. ನನಗೆ ಈ ಲೋಟದಲ್ಲಿ ಟೀ ಅಥವಾ ಕಾಫಿ ಕುಡಿಯೋದು ತುಂಬಾ ಇಷ್ಟ, ಅದಕ್ಕೋಸ್ಕರ ನಾನು ಯಾವಾಗಲೂ ಇದೇ ಲೋಟದಲ್ಲಿ ಕುಡಿಯೋದು. ಇದು ನಿನ್ನೆ ಮತ್ತು ಇವತ್ತಿನ ವ್ಲಾಗ್ ಆಗಿತ್ತು. ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.